ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಫ್ರೆಂಡ್ಸ್, ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೌದು, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾನು ಬ್ರೇಕ್ಫಾಸ್ಟ್ ಬಂದು ಲೆಮನ್ ರೈಸ್ ಚಿತ್ರಾನ್ನ ಮಾಡಿದ್ದೀನಿ, ಜೊತೆಗೆ ಒಂದು ಫ್ರೂಟ್ಸ್ ಬನಾನಾ ಮತ್ತು ಇವತ್ತೊಂದು ಬಾಯ್ಲ್ಡ್ ಎಗ್. ಅದರವಂಗೆ ಈಗ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು. ನೋಡಿ, ಅವನು ನಾನು ಬನಾನಾ ಎಲ್ಲ ತೊಗೊಂಡು ಬಂದಿದ ತಕ್ಷಣ ಅವನೇ ಎತ್ಕೊಂಡು ತಿಂತಿದ್ದಾನೆ. ಫಸ್ಟ್ ಚೂಸ್ ಮಾಡಿದ್ದೆ ಅವನು ಬನಾನಾ. ಎಗ್ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಎಗ್ ಡೈಲಿ ಒಂದು ಅಥವಾ ಎರಡು ಎಗ್ ತಿಂದೇ ತಿಂತಾನೆ. ಯೂಶ್ವಲಿ ಒಂದೊಂದು ಕಂಪಲ್ಸರಿ ಇರುತ್ತೆ ಅವನ ಫುಡ್ಡಲ್ಲಿ. ಅದು ಬಿಟ್ಟರೆ ಡೈಲಿ ಒಂದೊಂದು ಫ್ರೂಟ್ಸು, ಅಂದರೆ ಮೋಸಂಬಿ ತುಂಬ ಇಷ್ಟಪಟ್ಟು ತಿಂತಾನೆ. ಅದೊಂದು ಫುಲ್ ಒಂದು ಚೂರು ಅದ್ರದ್ದು ಸಿಪ್ಪೆ ಎಲ್ಲ ಇಲ್ಲಿರೋ ಥರ ತೆಗೆದು ಬಿಡಿಸ್ಕೊಟ್ಬಿಟ್ರೆ ಅಮ್ಮ ಅಭ್ಯಾಸ ಮಾಡಿದ್ದಾರೆ ಆ ಥರ. ಅವನೇ ಇಷ್ಟಪಟ್ಟು ಡೈಲಿ ಒಂದೊಂದು ಈವ್ನಿಂಗ್ ಟೈಮಲ್ಲಿ ಅವನಿಗೆ ಈ ಬ್ರೆಡ್ಡು ಬಿಸ್ಕೆಟು ಈ ಥರದಕ್ಕಿಂತ ಅವನು ಅಭ್ಯಾಸ ಆಗಿರೋದು ಫ್ರೂಟ್ಸ್. ಡೈಲಿ ಒಂದೊಂದು ಮೋಸಂಬಿ ಹಣ್ಣನ್ನು ಕೊಡೋದ್ರಿಂದ ಅದೊಂಥರ ಶೀತ ಆಗೋದು ಆ ಥರನೂ ಏನೂ ಆಗಲ್ಲ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಅವನಿಗೆ ಫ್ರೂಟ್ ಮೋಸಂಬೆ ಕೊಡ್ತೀನಿ. ಅದು ಬಿಟ್ಟರೆ ಮಧ್ಯಾಹ್ನ ಊಟ ಆದಮೇಲೆ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಾದರೂ ಒಂದು ಫ್ರೂಟ್ ಪಪ್ಪಾಯ ಅದನ್ನು ಖಾಲಿ ಹೊಟ್ಟೆಲಿ ತಿಂದರೆ ತುಂಬ ಒಳ್ಳೆಯದು, ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ. ಇಲ್ಲ ಬನಾನ ಇಷ್ಟಪಟ್ಟು ತಿಂತಾನೆ, ಅವ್ನು ಯಾವ ಫ್ರೂಟ್ ಇಷ್ಟಪಟ್ಟು ತಿಂತಾನೆ ಅದನ್ನು ತಿನ್ನಿಸ್ತೀನಿ. ಗುಡ್ ಬಾಯ್. ಓಕೆ, ಕ್ಯಾಟ್ 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 ಹೇಗೆ ಮಾಡುತ್ತೆ, ಹೇಗೆ ಸೌಂಡ್ ಮಾಡುತ್ತೆ ಕ್ಯಾಟ್? ತಿನ್ಬಿಟ್ಟೆ ಅದು ಬೌ. ಡಾಗ್ ಕ್ಯಾಟ್ ಕ್ಯಾಟ್ ಹೇಗೆ ಮಾಡುತ್ತೆ? ಮಿಯಾವ್. ಅಮ್ಮ ಕೋಲು ತಂದಳು. ಗ್ರೇಪ್ಸ್ ಮ್ಯಾಂಗೋ ಇಲ್ಲಿ ಮ್ಯಾಂಗೋ ಮ್ಯಾಂಗೋ ಎಸ್. ಐಸ್ ಕ್ರೀಮ್ ತಿನ್ಸು ಅಮ್ಮಂಗ್, ಐಸ್ ಕ್ರೀಮ್ ತಿನ್ಸು ನಂಗೆ, ನಂಗೆ ತಿನ್ಸು ಐಸ್ ಕ್ರೀಮ್ ನ, ಐಸ್ ಕ್ರೀಮ್ ತಿನ್ಸು. ಗುಡ್ ಬಾಯ್. ಏ ಐಸ್ ಕ್ರೀಮ್ ತಿನ್ಬಿಟ್ಟಾ? ಲಯನ್ ಲಯನ್ ಹೆಂಗ್ ಸೌಂಡ್ ಮಾಡುತ್ತೆ, ಹೆಂಗ್ ಮಾಡುತ್ತೆ ಲಯನ್, ಹೆಂಗ್ ಮಾಡುತ್ತೆ ಕ್ಯಾಟ್ ಕ್ಯಾಟ್ ಹೆಂಗ್ ಮಾಡುತ್ತೆ? ಓ ಕ್ಯಾಮ್ರಾಗೂ ತಿನ್ಸ್ತಿದ್ಯಾ? ಇವತ್ತು ಸ್ಕೂಲಲ್ಲಿ ಟೆಸ್ಟ್ ಅಲ್ವಾ, ಪ್ರಿಪೇರ್ ಆಗಿದ್ಯಾ ನೀನು? ಫ್ಲವರ್ಸ್ ಎಲ್ಲಿ ಮೊದ್ನೆ? ಬನಾನ ಇಲ್ಲಿ, ಬನಾನ ಎಲ್ಲಿದೆ ತೋರ್ಸು. ಬನಾನ ಗುಡ್. ಯೂನಿಫಾರ್ಮ್ ಬೇಡ ಅಂತ ಅಳ್ತಿರೋದು, ಅಳ್ಬಾರ್ದು. ಬ್ಯಾಸ್ಕೆಟ್ ಅಲ್ಲಿ ನಿಂದು ಸ್ಕೂಲ್ ಬ್ಯಾಗಲ್ಲಿ ಸ್ಕೂಲ್ ಬ್ಯಾಗ್ ಹಾಕು. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ, ನಮ್ಮ ಅಥರ್ವನ್ಗೆ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಹಿಡಿದು ಅವನಿಗೆ ಬಟ್ಟೆ ಹಾಕೋದಕ್ಕೆ ಎಸ್ಪೆಷಲಿ ಯೂನಿಫಾರ್ಮ್ ಅಂದರೆ ಅವ್ನಿಗೆ ಇಷ್ಟ ಇಲ್ಲ ಆಯಿತಾ. ಯೂನಿಫಾರ್ಮ್ ಹಾಕಬೇಕಾದ್ರೆ ಸಿಕ್ಕಾಪಟ್ಟೆ ಅಳ್ತಾನೆ, ಬಟ್ ಫೈನಲಿ ಅವನಿಗೆ ಗೊತ್ತು ಇವರು ಹಾಗೆ ಅಂತೂ ಕಳಿಸೋದಿಲ್ಲ, ಯೂನಿಫಾರ್ಮ್ ಹಾಕಿನೇ ಕಳಿಸೋದು ಅಂತ. ಯೂನಿಫಾರ್ಮ್ ಹಾಕಬೇಕಾದ್ರೆ ಸಿಕ್ಕಾಪಟ್ಟೆ ಅಳ್ತಾನೆ. ಅದಾದ್ಮೇಲೆ ನೆಕ್ಸ್ಟು ಶೂಸ್ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ, ಬಟ್ ಸಾಕ್ಸ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವನಿಗೇನೋ ಒಂಥರ ಇರಿಟೇಷನ್, ಎಕ್ಸ್ಟ್ರಾ ಫಿಟ್ಟಿಂಗ್ ಅವ್ನಿಗೆ ಏನೂ ಇಷ್ಟ ಆಗಲ್ಲ, ಜಸ್ಟ್ ಅವನಿಗೆ ಸ್ಕಿನ್ ಏನಾದರೂ ಸೈಡಲ್ಲಿ ಸ್ವಲ್ಪ ಎದ್ದು ಬಂದ್ಬಿಡುತ್ತೆ ನೋಡಿ, ಅದನ್ನು ಅದು ತೆಗ್ದು ಹಾಕೋ ತನಕ ಅವ್ನಿಗೆ ಸಮಾಧಾನ ಆಗಲ್ಲ, ಅದನ್ನು ಬೆಂಟ್ಕೋತಾನೆ ಇರ್ತಾರೆ. ಸೊ ಹೀಗೆ ಮಕ್ಕಳಿಗೆ ಸ್ಕೂಲ್ ಕಲಿಸೋಷ್ಟರಲ್ಲಿ ನಮ್ದೊಂದಷ್ಟು ಸರ್ಕಸ್ಗಳನ್ನು ನಾವು ಮಾಡಲೇಬೇಕಾಗತ್ತೆ. ಸೊ ನಿಮ್ಮ ಮಕ್ಕಳು ಹೀಗೇನಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನನಗೆ ಸಿಕ್ಕಾಬಟ್ಟೆ ಪಿಂಪಲ್ಸ್ಗಳು ಬರ್ತಾ ಇದೆ, ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ರಮ್ಯಾ ಪಿಂಪಲ್ಸ್ ಆಗ್ತಾ ಇದೆ ಯಾಕೆ, ಫೇಸಲ್ಲಿ ಇಷ್ಟೊಂದು ಪಿಂಪಲ್ಸ್ ಆಗ್ತಿದೆಯಲ್ಲ ಇತ್ತೀಚೆಗೆ ಅಂತ ಅಂದ್ಬಿಟ್ಟು. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ, ಅಂದರೆ ಕೆಲವು ಸಲ ನಾವು ಫಿಲ್ಟರ್ ಎಲ್ಲ ಹಾಕ್ಕೊಂಡು ಎಲ್ಲ ವೀಡಿಯೋಸ್ ಮಾಡಬೇಕಾದ್ರೆ ಅಷ್ಟೊಂದು ಪಿಂಪಲ್ಸ್ ಗೊತ್ತಾಗಲ್ಲ. ಈಗ ರೀಸೆಂಟಾಗಿ ನೋಡಿ, ಇಲ್ಲೂ ಒಂದು ಹಣೆ ಮೇಲೆ ಒಂದು ಬಂದು ಹೋಗಿದೆ, ಇಲ್ಲಿ ಕೆನ್ನೆ, ನಂಗೆ ಸ್ವಲ್ಪ ಓಪನ್ ಪೋರ್ಸ್ ಕೂಡ ಇದೆ, ಸ್ವಲ್ಪ ಸ್ವಲ್ಪ ಓಪನ್ ಪೋರ್ಸ್ ಇದೆ. ಸೊ ಕಮೆಂಟ್ ಮಾಡ್ತಾ ಇದ್ರಿ, ಬಟ್ ಇತ್ತೀಚೆಗೆ ಜಾಸ್ತಿ ಪಿಂಪಲ್ಸ್ ಬರ್ತಾನೇ ಇರುತ್ತೆ, ಒಂದಾದ್ಮೇಲೆ ಒಂದು ಇಲ್ಲೊಂದೇನೋ ಬಂದಿರುತ್ತೆ, ಮತ್ತೆ ನೆಕ್ಸ್ಟ್ ಅದು ಹೋಗಿ ಅದನ್ನು ಯಾವುದೇ ಕಾರಣಕ್ಕೂ ನಾವು ಮುಟ್ಕೊಳ್ಳೋದು, ಅದು ಪಸ್ಸೆಲ್ಲ ಇರುತ್ತಲ್ವ ಅದನ್ನು ಬೆಂಟ್ಕೊಳ್ಳೋದು ಎಲ್ಲ ಮಾಡಬಾರ್ದು, ಅದಾಗೆ ಅದು ಹೋಗ್ಬೇಕು. ಆಗ ಹೋದಾಗ ಮಾರ್ಕ್ ಕೂಡ ಉಳಿಯೋದಿಲ್ಲ. ನಮ್ಮ ಬಾಡಿಯಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಹೆಣ್ಮಕ್ಳಿಗೆ ಅದೊಂದು ಸಹಜ. ಬಟ್ ಇತ್ತೀಚೆಗೆ ಜಾಸ್ತಿ ಬರ್ತಿದೆ ಅಂತ ಆದರೆ ಕಾರಣ ಏನಿರ್ಬೋದು,
ಇತ್ತೀಚೆಗೆ ರಮ್ಯಾ ಏನು ಫಿಸಿಕಲಿ ಸ್ವಲ್ಪ ಚೇಂಜಸ್ ಅನಿಸ್ತಿದ್ದಾರೆ, ಸ್ವಲ್ಪ ವೇಟ್ ಗೇನ್ ಆಗ್ತಿದ್ದಾರೆ, ಮುಖದ ಕಳೆ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಿದೆ, ಮತ್ತೆ ಪಿಂಪಲ್ಸ್ ಎಲ್ಲ ಬರ್ತಿದೆ. ಆಲ್ ಆಫ್ ಅ ಸಡನ್ ಇಷ್ಟೊಂದು ಚೇಂಜಸ್ ಎಲ್ಲ ಆಗ್ತಾ ಇದೆ, ರಮ್ಯಾ ನೀವು ಕನ್ಸೀವ್ ಇದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಮೆಸೇಜಸ್ ಕಮೆಂಟ್ಸು ಬರ್ತಿರುತ್ತೆ, ಬರ್ತಾನೂ ಇದೆ ಈಗಲೂ ಕೂಡ. ಅದಕ್ಕೆ ನಾನು ಅಂದ್ಕೊಂಡೆ ಈಗ ನಮ್ಮ ಫೇಸಲ್ಲಿ ಪಿಂಪಲ್ಸ್ ಕೆಲವ್ರಿಗೆ ಏನಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಹೌದು ಹಾರ್ಮೋನ್ಸ್ ಡಿಫ್ರೆನ್ಸ್ ಆಗುತ್ತಲ್ವಾ, ಆ ಟೈಮಲ್ಲಿ ಫುಲ್ಲು ಮುಖ ಎಷ್ಟು ಮಟ್ಟಿಗೆ ಅಂದರೆ ಫುಲ್ಲು ಕಜ್ಜಿ ಕಜ್ಜಿ ಥರ ಆಗಿಬಿಡುತ್ತೆ, ಫುಲ್ಲು ಎಷ್ಟು ಸ್ಕಿನ್ನೆಲ್ಲ ಹಾಳಾಗ್ಬಿಡುತ್ತೆ ಫುಲ್ಲು. ಇನ್ನು ಕೆಲವರು ಫುಲ್ ಫೇರ್ ಆಗಿಬಿಡ್ತಾರೆ, ಇನ್ನು ಕೆಲವರು ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತಾರೆ. ನನ್ನ ಅಥರ್ವನ್ ಕನ್ಸಿವಲ್ಲಿ ನಾನು ಹಂಗೆ ಆಗಿದ್ದು, ಈ ನೆಕ್ ಹತ್ರ ಎಲ್ಲ ಫುಲ್ಲು ಒಂಥರ ಬ್ಲ್ಯಾಕ್ ಬ್ಲ್ಯಾಕು, ಮತ್ತು ನೋಸ್ ಹತ್ರ ಒಂಥರ ಫೇಸ್ ಕಳೆನೇ ಇರಲಿಲ್ಲ. ಈಗ ಇದೀನಿ ಅಲ್ವಾ ನಾನು, ಈ ಥರ ಇರಲೇ ಇಲ್ಲ ನಾನು, ಒಂಥರ ಒಣಗೋಗಿರೋದು ಇದೆಲ್ಲ ಒಳಗಡೆ ಹೋದಂಗೆ, ಕೈಯೆಲ್ಲ ಒಂಥರ ಡ್ರೈ ಡ್ರೈ ಆದಂಗೆ, ಈ ಥರ ಎಲ್ಲ ಇತ್ತು. ಬಟ್ ಇವಾಗ ಬೇರೆ ಥರ ಇದ್ದೀನಿ. ಪ್ರೆಗ್ನೆಂಟ್ ಆದ್ರೇ ಪಿಂಪಲ್ಸ್ ಬರುತ್ತೆ, ಮುಖ ಹಾಳಾಗುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ ಅಂತಲ್ಲ, ಯೂಶ್ವಲಿ ಇದು ಅಬ್ಸರ್ವ್ ಮಾಡಿರ್ಬೋದು ನೀವು. ಲೈಕ್ ನಮಗೀಗ ಪೀರಿಯಡ್ ಬರ್ತಿದೆ ನೆಕ್ಸ್ಟ್ ವೀಕ್, ಆ ಥರ ಏನಾದರೂ ಅಂದಾಗಲೂ ಕೂಡ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ. ಅದು ಬಿಟ್ಟರೆ ನಾವು ಏನಾದರೂ ಈ ಚಾಟ್ಸ್ ಎಲ್ಲ ಇದೆಯಲ್ಲ, ಈ ಗೋಬಿ ಮತ್ತು ಎಣ್ಣೆಲಿ ಕರೆದಿರೋ ಅಂಥ ಐಟಮ್ಸ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ನಾವು ತೊಗೊಂಡಾಗಲೂ ಕೂಡ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ. ನನಗೆ ಯೂಶ್ವಲಿ ಈ ಥರ ಆಗುತ್ತೆ, ಗೋಬಿ ಆ ಥರ ಆಯ್ಲಿ ಐಟಮ್ಸ್ ಎಲ್ಲ ತಿಂದಾಗ ಮುಖದಲ್ಲಿ ಸಡನ್ ಆಗಿ ಪಿಂಪಲ್ಸ್ಗಳಾಗ್ಬಿಡುತ್ತೆ, ಮತ್ತು ಪೀರಿಯಡ್ ಬರಬೇಕಾದ್ರೂ ಕೂಡ ಪಿಂಪಲ್ಸ್ ಆಗುತ್ತೆ. ಅದ್ರ ಮಧ್ಯ ನಮ್ಮ ಏನು ನಮ್ಮ ಬಾಡಿಗೆ ಬೇಕಾಗಿರುವಂಥ ಒಂದು ವಿಟಮಿನ್ ಇರ್ಬೋದು ಅಥವಾ ಪ್ರೋಟೀನ್ ಇರ್ಬೋದು ಕರೆಕ್ಟಾಗಿ ಸಿಗ್ತಿಲ್ಲ ಅಂದಾಗಲೂ ಕೂಡ ನಮಗೆ ಪಿಂಪಲ್ಸ್ ಆಗುತ್ತೆ. ಸೊ ಸದ್ಯಕ್ಕೆ ನನಗೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಬಾಡಿಯಲ್ಲಿ ಇಷ್ಟೊಂದು ಚೇಂಜಸ್ ಆಗ್ತಿಲ್ಲ. ಇನ್ನು ವೆಯ್ಟ್ ಗೇನ್ ಬಗ್ಗೆ ಹೇಳೋದಾದ್ರೆ ಆಬ್ವಿಯಸ್ಲಿ ನಾನು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ, ಅದು ನಂಗೆ ನೀಟಾಗಿ ಗೊತ್ತಾಗ್ತಿದೆ, ಫುಲ್ಲು ಗುಂಡಮ್ಮನ ಥರ ಆಗ್ತಾ ಇದ್ದೀನಿ. ನಾನು ವೆಯ್ಟ್ ಗೇನ್ ಅಂದರೆ ಈಗ ಹತ್ತತ್ರ ಇನ್ನೇನು ನಾವಿನ್ನೂ ಚಿಕ್ಕ ಹುಡುಗಿರೇನಲ್ಲ, 30 ವರ್ಷ ಅಂದರೆ ಈಗ ಆಲ್ರೆಡಿ ನನಗೆ ಈ ಲಾಸ್ಟ್ ಜೂನ್ಗೆ 28 ಕಂಪ್ಲೀಟ್ ಆಯಿತು, ಈಗ 29 ರನ್ನಿಂಗ್. ಸೊ ನಮ್ಗೆ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ನಾವು ದಪ್ಪ ಆಗೋದು ಸಹಜ, ಆದರೆ ಸಣ್ಣ ಇರೋದನ್ನೇ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಆಬ್ವಿಯಸ್ಲಿ ವರ್ಕೌಟ್ ಮಾಡಬೇಕು ಮತ್ತು ಡಯಟ್ ಮಾಡಲೇಬೇಕು. ಇತ್ತೀಚೆಗಂತೂ ನಾನು ಒಂದು ಚೂರು ಡಯಟ್ ಮಾಡಿಲ್ಲ ಆಯಿತಾ, ಸಿಕ್ಕಿದ್ದೆಲ್ಲ ತಿಂದಿದ್ದೀನಿ. ಸಿಕ್ಕಿದ್ದೆಲ್ಲ ಅಂತ ಅಂದರೆ ನಾನ್ ವೆಜ್ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಒಂಥರ ಚಿಕನ್ಗೆ. ಕಬಾಬ್ ಅಂತೂ ನೋಡಿ, ಎಣ್ಣೆ ಕರೆದಿರೋದೇನಾದರೂ ಫುಡ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ಪಕ್ಕ ವೆಯ್ಟ್ ಗೇನ್ ಆಗ್ತೀವಿ ಅನ್ನೋದಕ್ಕೆ ನಾನೇ ಸಾಕ್ಷಿ. ಈಗ ನನ್ನ ಗುರಿ ಏನು ಗೊತ್ತಾ, ಸಣ್ಣ ಆಗಬೇಕು ಅನ್ನೋದು. ಸೊ ವಾಕಿಂಗು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವು ಸಲ ಅನಿಸ್ಬಿಡುತ್ತೆ ಅಪ್ಪ ಈ ತಿನ್ನೋದು ಸಾಕು, ಈ ವರ್ಕೌಟ್ ಮಾಡೋದು ಸಾಕು ಅಂತ. ಆಮೇಲೆ ಸ್ವೀಟ್ಸು, ಎಷ್ಟು ಸ್ವೀಟ್ಸು, ಎಷ್ಟು ಚಾಕ್ಲೇಟ್ಸು ಮತ್ತು ಐಸ್ ಕ್ರೀಮ್ಸು ಎಷ್ಟು ತಿಂತಾ ಇದೆ ಅಂದರೆ, ಈಗ ಅದು ಕಾಣಿಸಿದ್ರು ತಿನ್ನಲ್ಲ, ನಮ್ಮಮ್ಮ ಬಜ್ಜಿ ತೊಗೊಬಂದಿಟ್ಟರು ನಾನು ತಿನ್ನಲ್ಲ, ತಿಂತಾನೇ ಇಲ್ಲ. ನಾನು ಸ್ವಲ್ಪ ಏನು ಕಾನ್ಷಿಯಸ್ ಆಗಿ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನನ್ನ ವೆಯ್ಟ್ ಬಂದು ಎಬೋ 60 ಇದೆ, ನನ್ನ ಟಾರ್ಗೆಟ್ 60 ಒಳಗಿರಬೇಕು. ನೋಡೋಣ, ಈಗ ಒಂದು 3-4 ಕೆಜಿ ನಾನು ರೆಡ್ಯೂಸ್ ಮಾಡಲೇಬೇಕು. ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ. ಒಂದು ವಾಕಿಂಗ್, ಡೈಲಿ ವಾಕಿಂಗ್ ಒಂದು 1/2 ಗಂಟೆಯಿಂದ 1 ಅವರ್ ವಾಕಿಂಗ್ ಮಾಡಿ ಆಮೇಲೆ ಹೋಗ್ತಾ ಹೋಗ್ತಾ ಜಾಕಿಂಗ್ ಮಾಡೋದ್ರಿಂದ, ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಇದೆಯಲ್ಲ ಅದನ್ನು ಹೋಗಿಸ್ಕೋಬೇಕು ಅಂತ ಅಂದರೆ ಎಕ್ಸಸೈಸ್, ಒಂದಷ್ಟು ಎಕ್ಸಸೈಸ್ ಇದ್ದಾವೆ ಅದನ್ನು ರೆಗ್ಯುಲರ್ ಆಗಿ ಮಾಡಬೇಕು. ಇಫ್ ಪಾಸಿಬಲ್ ನಮಗೆ ಟೈಮ್ ಇದ್ದರೆ ಮಾರ್ನಿಂಗು ಈವ್ನಿಂಗ್ 2 ಟೈಮು, ಇಲ್ಲ ಅಂದರೆ ಅಟ್ಲೀಸ್ಟ್ 1 ಟೈಮ್ ಕರೆಕ್ಟಾಗಿ ಎಕ್ಸಸೈಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ವೆಯ್ಟ್ ಲಾಸ್ ಆಗ್ಬೋದು, ಮತ್ತು ನಮ್ಮ ಬೆಲ್ಲಿ ಫ್ಯಾಟ್ನು ಕೂಡ ರೆಡ್ಯೂಸ್. ನನಗೆ ಇಲ್ಲಿ ಸೈಡಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಆಯಿತಾ. ಸೊ ಇದು ನನ್ನ ಗುರಿ ಈಗ ಸದ್ಯಕ್ಕೆ. ನಾನು ಈಗ ಆಲ್ರೆಡಿ ನಿಮಗೆ ಸ್ವಕಲ್ಪ್ ವೆಬ್ಸೈಟ್ ಬಗ್ಗೆ ಹೇಳಿದ್ದೆ ಲಾಸ್ಟ್ ರೆಡಿಮೇಡ್ ಬ್ಲೌಸಸ್ ಬಗ್ಗೆ. ಇವತ್ತು ನಾನು ಹೇಳೋದಕ್ಕೆ ಕೊಟ್ಟಿರೋವಂಥದ್ದು ಮತ್ತು ನಾನು ರೆಡಿಮೇಡ್ ಬ್ಲೌಸಸ್ ನನಗೆ ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ನಲ್ಲ ಅದು ಭಾಳ ಇಷ್ಟ ಆಯಿತು, ನನಗೆ ತುಂಬಾ ಕಂಫರ್ಟಬಲ್ ಆಗಿತ್ತು. ನಾನೊಂದು ರೀಲ್ ಕೂಡ ಮಾಡಿ ಹಾಕಿದ್ದೆ, ಅದು ಆಲ್ಮೋಸ್ಟ್ 1 ಮಿಲಿಯನ್ ಮೇಲೆ ಅದು ರೀಚ್ ಆಯಿತು, ಮತ್ತು ತುಂಬ ಶೇರ್ ಆಯಿತು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂತು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಮೆಟೀರಿಯಲ್ಲು, ಸುಮ್ಮನೆ ಯಾವುದೋ ಒಂದು ವಿಡಿಯೋ ಅಷ್ಟರ ಮಟ್ಟಿಗೆ ರೀಚ್ ಆಗಲ್ಲ ಜನಕ್ಕೆ. ನಾನು ವೇರ್ ಮಾಡಿದ್ದೀನಲ್ವಾ, ವೇರ್ ಮಾಡಿದಾಗ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಆ ಫಿನಿಶಿಂಗ್ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಅದಕ್ಕೆ ತುಂಬ ಜನ ಎಂಕ್ವೈರಿ ಮಾಡಿದ್ದಾರೆ, ತುಂಬ ಜನ ಬೈ ಕೂಡ ಮಾಡಿದ್ದಾರೆ ಸ್ವಕಲ್ಪ್ ಅವರಿಂದ ರೆಡಿಮೇಡ್ ಬ್ಲೌಸಸ್ನ. ಈಗಲೂ ಕೂಡ ನಾನು ಮತ್ತೆ ಒಂದಷ್ಟು ಸ್ಯಾರೀಸ್ಗೆ ಮಿಸ್ ಮ್ಯಾಚ್ ಮಾಡಿಕೊಂಡು ಪೇರ್ ಮಾಡ್ಕೊಂಡು ಹಾಕೊಳ್ಳೋದಕ್ಕೆ ಅಂತ ಬ್ಲೌಸಸ್ ತರಿಸಿದ್ದೀನಿ, ಅದನ್ನು ನಾನು ಇವತ್ತು ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ
ಅವ್ರ ವೆಬ್ಸೈಟ್ ನ ಹಾಕಿರ್ತೀನಿ ಆಯ್ತಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ, ಮತ್ತೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಹಾಕಿರ್ತೀನಿ, ವಿಸಿಟ್ ಮಾಡಿ. ಸೊ ಮೊದಲನೇದಾಗಿ ನಾನು ಇದೊಂದು ಗ್ರೀನ್ ಬಾಟಲ್ ಗ್ರೀನ್ ತುಂಬಾನೇ ಚೆನ್ನಾಗಿದೆ ಆಯ್ತಾ, ನನ್ನ ಮೋಸ್ಟ್ ಫೇವ್ರೆಟ್ ಇದು, ಬಹಳ ಇಷ್ಟ ಆಯ್ತು ನನಗೆ. ನನ್ನ ಹತ್ರ ವೆಲ್ವೆಟ್ ಬ್ಲೌಸಸ್ ಇದೆ, ಬಟ್ ಇಷ್ಟು ವರ್ಕ್ ಇರೋವಂಥದ್ದು ಇರಲಿಲ್ಲ, ಮತ್ತೆ ಅದೇ ಬೇರೆ ಥರ. ಬಟ್ ಇದು ನೋಡಿ, ಇದು ಸ್ಲೀವ್ಲೆಸ್, ಹಿಂದೆ ಫಿನಿಶಿಂಗ್ ತೋರಿಸ್ತೀನಿ ನಾನು. ನಂಗೆ ಮೇನ್ ಆಗಿ ಸ್ವಕಲ್ಪಲ್ಲಿ ಇಷ್ಟ ಆಗೋದು ಏನು ಗೊತ್ತಾ, ಈ ಟ್ಯಾಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಅಂತಂದರೆ, ಇದನ್ನ ವೇರ್ ಮಾಡಿದಾಗ ಅದು ಕೆಳಗಡೆ ಹೀಗೆ ಬರುತ್ತಲ್ಲ, ಆ ಕಾಣಿಸುತ್ತಲ್ಲ, ಅದ್ರ ಲುಕ್ಕೇ ಬೇರೆ. ನಾನು ನೆಕ್ಸ್ಟ್ ವೇರ್ ಮಾಡಿ ರೀಲ್ಸ್ ಮಾಡ್ತೀನಲ್ಲ, ಆವಾಗಲೂ ಕೂಡ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೋಡಿ, ಆ ಡೀಪ್ ಇರ್ಬೋದು, ಮತ್ತೆ ಕಪ್ ಇರ್ಬೋದು, ಕಪ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ತುಂಬ ನೀಟಾಗಿ ತುಂಬ ಒಳ್ಳೆ ಫಿನಿಶಿಂಗ್ ಕೊಟ್ಟಿರ್ತಾರೆ. ನಾವು ವೇರ್ ಮಾಡಿದಾಗಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ರೀಲ್ಸ್ ಮಾಡಬೇಕಾದ್ರೆ ಸದ್ಯಕ್ಕೆ ಸ್ಲೀವ್ಸ್ ಹಾಕ್ಸೋದು ಬೇಡ, ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ, ಆಮೇಲೆ ಸ್ಲೀವ್ಸ್ ಹಾಕ್ಸ್ತೀನಿ, ನೋಡೋಣ ಹೇಗೆ ಕಾಣುತ್ತೆ. ಹಾಗೆ ಇನ್ನೊಂದು ಯಾವುದು ಅಂದರೆ, ಸೊ ಗೋಲ್ಡ್ ಕಲರಲ್ಲಿ ತರಿಸಿದ್ದೀನಿ. ಗೋಲ್ಡ್ ಯೂಶಲಿ ನಮಗೆ ಸಾಮಾನ್ಯವಾಗಿ ಬೇರೆ ಬೇರೆ ಸ್ಯಾರಿಗೆಲ್ಲ ಆಲ್ಮೋಸ್ಟ್ ನಾವು ಪೇರ್ ಮಾಡಿಕೊಂಡು ಹಾಕೊಬೋದು, ಆ ಉದ್ದೇಶಕ್ಕೆ ನಾನು ಗೋಲ್ಡ್ ತರಿಸಿದೆ. ಯೂಸ್ ಆಗುತ್ತೆ ನನಗೆ, ಜಾಸ್ತಿ ಯೂಸ್ ಆಗುತ್ತೆ, ರೇಷ್ಮೆ ಸೀರೆಗಳಿಗಿರ್ಬೋದು ಅಥವಾ ಫ್ಯಾನ್ಸಿ ಸ್ಯಾರೀಸ್ಗಿರ್ಬೋದು, ಎಲ್ಲದಕ್ಕೂ ಕೂಡ ವೇರ್ ಮಾಡ್ಬೋದು. ಸೊ ಏನಂದರೆ, ಏನಿದು ಸ್ಲೀವ್ಲೆಸ್ ಮಾತ್ರನಾ, ಸ್ಲೀವ್ಸ್ ಇರಲ್ವಾ ಅನ್ನೋ ಹಾಗೆ ಏನಿಲ್ಲ, ಇದರಲ್ಲಿ ಸ್ಲೀವ್ಸ್ ಕೂಡ ಕೊಟ್ಟಿರ್ತಾರೆ. ನಾವು ಸ್ಲೀವ್ಸ್ ನೋಡಿ, ಆಲ್ಮೋಸ್ಟ್ 5 inches ಸ್ಲೀವ್ಸ್ ಕೊಟ್ಟಿದ್ದಾರೆ, ನಾವು ಸ್ಲೀವ್ಸ್ನ ಹಾಕಿಸ್ಕೊಬೋದು ಬೇಕು ಅಂತ ಅಂದರೆ. ಹಾಗೆ ನಮ್ಮ ಅಕ್ಕಂಗೂ ಇದ್ರ ಬಗ್ಗೆ ಹೇಳಿದ್ನಲ್ಲ ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡು ತುಂಬ ಚೆನ್ನಾಗಿತ್ತು ಅಂತ, ಅವಳು ನೋಡಿದ್ಲಲ್ಲ, ಅವಳು ಕೂಡ ಸೇಮ್ ತರಿಸ್ಕೊತಿದ್ದಾಳೆ, ನಿಮ್ಗೆ ಇಷ್ಟ ಆಯಿತು, ನೀವು ಏನಾದರೂ ತರಿಸ್ಕೋಬೇಕು ಅಂದರೆ ಹೇಳಿದ್ನಲ್ಲ ತರಿಸ್ಕೊಬೋದು. ನೋಡಿ, ಇದರಲ್ಲೂ ಕೂಡ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ ಸೈಜ್ ಕೂಡ. ನಿಮ್ಗೆ ಆಚೆ ಈಚೆ ಆದರೂ ಕೂಡ ಅವರು ಎಕ್ಸ್ಟ್ರಾ ಅದು ಕ್ಲಾತ್ ಬಿಟ್ಟಿರ್ತಾರೆ ಅಲ್ವಾ, ಅದಕ್ಕೆ ಸ್ಟಿಚಸ್ ಹಾಕ್ಸ್ಕೋಬೋದು, ಇಲ್ಲಾಂದ್ರೆ ಇರೋ ಸ್ಟಿಚಸ್ ಒಂದನ್ನ ರಿಮೂವ್ ಮಾಡ್ಕೊಬೋದು, ಆಗ ಪರ್ಫೆಕ್ಟ್ ಆಗಿ ಕೂರುತ್ತೆ ಅಲ್ವಾ, ಸ್ಲೀವ್ಸು ಹಾಕೋಬೋದು. ಜೊತೆಗೆ ಇದು ಬೇರೆ ಥರ ನೋಡಿ, ಇದು ನಾವು ಪ್ಲೇನ್ ಸ್ಯಾರೀಸ್ ಎಲ್ಲ ಹಾಕೊಂಡು ಕಾಂಟ್ರಾಸ್ಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಆಲ್ಮೋಸ್ಟ್ ಎಲ್ಬೋ ತನಕ ಸ್ಲೀವ್ಸ್ ಬರುತ್ತೆ, ಇದು ಸಿಂಪಲ್ ಆಗಿದೆ, ಇದೊಂಥರ ಸಿಂಪಲ್ ಆಗಿದೆ, ಇದು ಒಂದಿರಲಿ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಪ್ರೈಸ್ ಕೂಡ ವರ್ತಿ ಅಂತ ಅನಿಸುತ್ತೆ ನನಗೆ, ಯಾಕಂದರೆ ನೀವು ಕಮ್ಮಿ ಪ್ರೈಸ್ಗೆ ತರಿಸ್ಕೊಬೋದು, ಅದು ಮೆಟೀರಿಯಲೇ ಚೆನ್ನಾಗಿರಲ್ಲ, ಅದು ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತಂದರೆ ವೇಸ್ಟು. ಇದು ನಾವು ತೊಗೊಂಡಿದ್ದೀವಲ್ವ, ಎಷ್ಟೋ ದಿನ ಬಾಳಿಕೆ ಬರುತ್ತೆ. ನನಗಂತೂ ಭಾಳ ಇಷ್ಟ ಆಗುತ್ತೆ ಅವ್ರ ಪೇಜಲ್ಲಿರುವಂಥ ಕಲೆಕ್ಷನ್ಸು, ಈ 3 ಬ್ಲೌಸ್ನ ತರಿಸಿರೋದು. ಸೊ ನಿಮಗೆ ಬೇಕಂದರೆ ನೀವು ಒಂದ್ಸಲ ವಿಸಿಟ್ ಮಾಡಿ, ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್, ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.